ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಟಿ ಎಂ ಸರ್ ಸೊ ಕಳೆದ ಒಂದು ಮೂರು ವಿಡಿಯೋಗಳಲ್ಲಿ ಆರನೇ ತರಗತಿಯ ಗಣಿತ ವಿಷಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಖ್ಯೆಗಳನ್ನು ತಿಳಿಯುವುದು ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇಸಿಕ್ ಇಂದ ಹಿಡಿದು ಒಂದಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೆ ಸೊ ಇಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ಲೆಕ್ಕಗಳು ಒಟ್ಟು ಅಂತ ಕೇಳಿದಾಗ ನೀವು ಮಾಡಿದಿರಿ ಅಥವಾ ವ್ಯತ್ಯಾಸ ಅಂತ ಕೇಳಿದಾಗ ಕಳೆದಿದ್ದೀರಿ ಕೆಲವೊಂದು ಸರಿ ಗುಣಿಸುವಂತಹ ಲೆಕ್ಕಗಳು ಕೂಡ ಇದ್ವು ಅವನ್ನು ನೀವು ಮಾಡಿದ್ದೀರಾ ಆದರೆ ಈ ಭಾಗಿಸುವ ಲೆಕ್ಕಗಳನ್ನು ಮಾಡುವ ಸಂದರ್ಭದಲ್ಲಿ ನೀವು ಕೆಲವೊಂದು ಕನ್ವರ್ಷನನ್ನು ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಕನ್ವರ್ಷನ್ ಮಾಡ್ಕೋಬೇಕು ಅಂದರೆ ಕೆಲವೊಂದನ್ನು ಮೀಟರಿಂದ ಸೆಂಟಿಮೀಟ್ರಿಗೆ ಕೆ ಕೆ ಜಿಯಿಂದ ಗ್ರಾಮ್ಗೆ ಲೀಟರ್ ಇಂದ ಮಿಲಿ ಲೀಟರ್ಗೆ ಎಮ್ ಎಲ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಸೊ ಯಾವ ರೀತಿ ಅಂತಕ್ಕಂಥದ್ದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಮೂರು ಥರದ್ದು ಅಂದರೆ ಸೆಂಟಿಮೀಟರು ಮತ್ತು ಕೆ ಜಿ ಹಾಗೆ ಕಿಲೋಮೀಟರ್ ಮತ್ತೆ ಲೀಟರ್ ಇವುಗಳನ್ನು ಇದ್ರ ಮೇಲೆ ಇರ್ತಕ್ಕಂತಹ ಲೆಕ್ಕಗಳನ್ನು ನಾನು ಈ ತರಗತಿಯಲ್ಲಿ ಬಿಡಿಸಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಲೆಕ್ಕಗಳು ಅಂದರೆ ಇದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ನೀವು ಇದನ್ನು ನೋಡ್ಬೋದು ಮೊದಲನೇ ಲೆಕ್ಕ ಈ ತರ ಇದೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಒಂದು ಅಂಗಿಯನ್ನು ಹೊಲೆಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತೆ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಒಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆ ಉಳಿಯುತ್ತದೆ ಅಂತ ಒಂದು ಲೆಕ್ಕ ಇದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿದ್ರಿ ಸರ್ ಇದು ಅರ್ಥ ಆಗ್ತಾ ಇಲ್ಲ ಲೆಕ್ಕ ಅಂತ ಸೊ ಅದಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಗಲೇ ಹೇಳಿದಂಗೆ ಇದು ಭಾಗಿಸೋದ್ರಿಂದ ಉತ್ತರ ಬರುತ್ತೆ ಆದರೆ ಯಾವ ರೀತಿ ಭಾಗಿಸ್ಬೇಕು ಅದನ್ನು ನೋಡೋಣ ಈಗ ಇಲ್ಲಿ ಒಂದು ಅಂಗಿಯನ್ನು ಒಲಿಯಲಿಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಏನು ಕೊಟ್ಟಿದ್ದಾರೆ ಅವರು ಅದಕ್ಕೆ ನಾವೇನು ಮಾಡಬೇಕಾಗತ್ತೆ ಮೊದಲು ಅದನ್ನು ಬರ್ಕೊಳ್ಳೋಣ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಆಗುತ್ತೆ ಎರಡು ಮೀಟರ್ ಅಂದರೆ ಮೀಟರ್ ಅದಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಪ್ಲಸ್ ಹದಿನೈದು ಸೆಂಟಿಮೀಟರ್ ಇನ್ನೂರ ಹದಿನೈದು ಸೆಂಟಿಮೀಟರ್ ಆಗುತ್ತೆ ಸೊ ಇದಿಷ್ಟು ಒಂದು ಭಾಗ ಸೊ ಇನ್ನೂರ ಹದಿನೈದು ಸೆಂಟಿಮೀಟರ್ ಬಂತು ಒಂದು ಅಂಗಿ ಒಲಿಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ನೂರ ಹದಿನೈದು ಸೆಂಟಿಮೀಟರ್ ಬಟ್ಟೆ ಹಾಗೆ ಒಟ್ಟು ಅವರ ಹತ್ರ ಇರ್ತಕ್ಕಂಥದ್ದು ನಲವತ್ತು ಮೀಟರ್ ಬಟ್ಟೆ ಇದೆ ನಲವತ್ತು ಮೀಟರ್ನ ನಾನೇನು ಮಾಡ್ತಾಯಿದ್ದೀನಿ ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಗುಣಿಸು ನೂರು ಮಾಡ್ತೀನಿ ಅಲ್ಲಿಗೆ ನಾಲ್ಕು ಸಾವಿರ ಸೆಂಟಿಮೀಟ್ರ್ ಆಯಿತು ಸೊ ನಾಲ್ಕು ಸಾವಿರ ಸೆಂಟಿಮೀಟರ್ ಒಟ್ಟು ಬಟ್ಟೆ ಇದೆ ಎರಡು ನೂರ ಹದಿನೈದು ಸೆಂಟಿಮೀಟ್ರ್ ಒಂದು ಬಟ್ಟೆಗೆ ನಾವು ಅದನ್ನೇನು ಮಾಡಬೇಕು ಭಾಗಿಸ್ಬೇಕು ನೋಡಿ ಯಾವ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಎರಡು ನೂರ ಹದಿನೈದರಿಂದ ನಾಲ್ಕು ಸಾವಿರವನ್ನು ಭಾಗಿಸ್ಬೇಕು ನಿಮಗೆ ಎರಡು ನೂರ ಹದಿನೈದು ಒಂದಲೆ ಎರಡು ನೂರ ಹದಿನೈದು ಕಳೆದರೆ ನೂರ ಎಂಬತ್ತ ಐದು ಬರುತ್ತೆ ಸೊನ್ನೆನ ನೀವು ಕೆಳಗಡೆ ಇಳಿಸ್ಕೊಳ್ತೀರಾ ಹಾಗೆ ಆಗ ಅದು ಸಾವಿರದ ಎಂಟುನೂರ ಐವತ್ತು ಬಂದಿದೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಂಟರಿಂದ ಗುಣಿಸಿದರೆ ನಿಮಗೆ ಸಾವಿರದ ಏಳ್ನೂರ ಇಪ್ಪತ್ತು ಬರುತ್ತೆ ನೂರ ಮೂವತ್ತು ಶೇಷವಾಗಿ ಉಳಿಯುತ್ತೆ ಹೌದಲ್ಲ ಈ ಶೇಷ ಏನು ಉಳಿತು ನೂರ ಮೂವತ್ತು ಅದೇ ಉಳಿದ ಬಟ್ಟೆ ಹಾಗಾದರೆ ಎಷ್ಟು ಅಂಗಿಗಳನ್ನು ಒಳಸ್ಕೊಳ್ಳೋಕ್ಕಾಯ್ತು ಅಂದರೆ ಅದು ಹದಿನೆಂಟು ಅಂಗಿಗಳನ್ನು ಹೊಲಸ್ಕೊಳಕ್ಕಾಯಿತು ಹದಿನೆಂಟು ಏನು ಬಂದಿತ್ತು ಅದು ಉತ್ತರ ಇನ್ನು ನೂರ ಮೂವತ್ತು ಸೆಂಟಿಮೀಟರ್ ಏನಿತ್ತು ಅದು ಉಳಿದ ಬಟ್ಟೆ ಹದಿನೆಂಟು ಅಂಗಿಗಳು ನೂರ ಮೂವತ್ತು ಸೆಂಟಿಮೀಟರ್ ನೂರ ಮೂವತ್ತು ಸೆಂಟಿಮೀಟರ್ ಅಂದರೆ ನೂರು ಸೆಂಟಿಮೀಟ್ರಿಗೆ ಒಂದು ಮೀಟ್ರ್ ಆಗುತ್ತೆ ಅದಕ್ಕೆ ನಾನು ಅದನ್ನು ಮತ್ತೆ ಒಂದು ಮೀಟರ್ ಮೂ ಮೂವತ್ತು ಸೆಂಟಿಮೀಟ್ರ್ ಅಂತ ಬರೆದಿದ್ದೀನಿ ಉಳಿದ ಬಟ್ಟೆ ಇದು ಸೊ ಅರ್ಥ ಆಯ್ತಲ್ವ ಇದು ಈ ಲೆಕ್ಕ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಸೊ ಒಂದು ಅಂಗಿ ಒಲಿಯೋದಕ್ಕೆ ಇರೋವಂಥ ಒಂದು ಅಳತೆ ಬಟ್ಟೆ ಕೊಟ್ಟಿದ್ದರು ಮತ್ತು ನಲವತ್ತು ಮೀಟರ್ ಬಟ್ಟೆ ಟೋಟಲ್ ಕೊಟ್ಟಿದ್ದರು ಸೊ ಎಷ್ಟು ಅಂಗಿ ಹೊಲಿಲಿಕ್ಕಾಯಿತು ಮತ್ತು ಎಷ್ಟು ಬಟ್ಟೆ ಉಳೀತು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸೊ ನೋಡಿ ವಿಡಿಯೋನ ಮತ್ತೆ ರಿವ್ಯೂ ಮಾಡ್ಕೊಳ್ಳಿ ಇದರ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೋಬೋದು ಇನ್ನು ಮುಂದಿನ ಲೆಕ್ಕ ಪ್ರಶ್ನೆ ಸಂಖ್ಯೆ ಹತ್ತು ಈ ಥರ ಇದೆ ಪ್ರಶ್ನೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಲಾಗಿದೆ ಒಂದೊಂದು ಪೆಟ್ಟಿಗೆಯಲ್ಲಿ ಎಷ್ಟಿದ್ದಾರೆ ಐನೂರು ನಾಲ್ಕು ಕೆ ಜಿ ಐನೂರು ಗ್ರಾಮ್ ಅಂಬ್ರೆ ಕೆ ಜಿ ಓಕೆನಾ ಔಷಧಿಯನ್ನು ಇಟ್ಟಿದ್ದಾರೆ ಎಂಟುನೂರು ಕೆ ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಇಡಬಹುದು ಅಂತ ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಟೋಟಲ್ ನಾನು ಆಗಲೇ ಹೇಳಿದಂಗೆ ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡ್ತೀನಿ ಒಟ್ಟು ಪೆಟ್ಟಿಗೆ ತೂಕ ಇರತಕ್ಕಂಥದ್ದು ಒಂದುದು ನಾಲ್ಕು ಕೆ ಜಿ ಐನೂರು ಗ್ರಾಮ್ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಕನ್ವರ್ಟ್ ಮಾಡ್ಕೊಂಡಾಗ ನಾಲ್ಕು ಸಾವಿರದ ಐನೂರು ಗ್ರಾಮ್ ಬಂತು ಒಂದು ಪೆಟ್ಟಿಗೆ ನಾಲ್ಕು ಸಾವಿರದ ಐನೂರ ಗ್ರಾಮ್ ಬಂತು ಹೌದಲ್ವಾ ಅಂದರೆ ಒಂದು ಕೆ ಜಿಗೆ ಒಂದು ಸಾವಿರ ಗ್ರಾಮು ನಾಲ್ಕು ಕೆ ಜಿಗೆ ನಾಲ್ಕು ಸಾವಿರ ಐನೂರು ಗ್ರಾಮ್ ಮೇಲೆ ನಾಲ್ಕು ಸಾವಿರದ ಐನೂರು ಗ್ರಾಮ್ ಆಯಿತು ಈಗ ಒಟ್ಟು ಇರತಕ್ಕಂಥ ಕೆಪಾಸಿಟಿ ಎಷ್ಟಿದೆ ವ್ಯಾನ್ನಲ್ಲಿ ಇಡಬಹುದಾದ ತೂಕ ಎಂಟು ನೂರು ಕೆ ಜಿ ಅಂತ ಹೇಳಿದ್ದಾರೆ ಎಂಟು ನೂರಕ್ಕೆ ಸಾವಿರವನ್ನು ಗುಣಿಸಿದರೆ ಎಷ್ಟಾಗುತ್ತೆ ಎಂಟು ನೂರು ಸಾವಿರ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಬರ್ತದೆ ಓಕೆನಾ ಅಷ್ಟು ಗ್ರಾಮ್ ಆಯಿತು ಅದ್ರ ಕೆಪಾಸಿಟಿ ಈಗ ನಾನು ಒಟ್ಟು ಇಡಬಹುದಾದ ಪೆಟ್ಟಿಗೆಗಳು ಕಂಡುಹಿಡಬೇಕೆಂದ್ರೆ ಇಲ್ಲಿ ಇದರಿಂದ ಭಾಗಿಸ್ಬೇಕು ಎರಡು ಗ್ರಾಮಲ್ಲಿ ಬಂತಲ್ವಾ ಈಗ ನಾನು ಏನು ಮಾಡಿದ್ದೀನಿ ಕೆ ಜಿಯಿಂದ ಗ್ರಾಮಿಗೆ ಪರಿವರ್ತನೆ ಮಾಡಿರೋದ್ರಿಂದ ಈಗ ನೀವು ಅದನ್ನು ಭಾಗಿಸಿ ಯಾವ ರೀತಿ ಭಾಗಿಸ್ಬೇಕು ನಾನಿಲ್ಲಿ ಆಲ್ರೆಡಿ ಭಾಗಿಸಿದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ನೋಡಿ ಮೊದಲು ಈ ಒಂದು ನಾಲ್ಕು ಸಾವಿರದ ಐದುನೂರಿಂದ ಒಂದಲೇ ತಗೊಂಡ್ರೆ ನಾಲ್ಕು ಸಾವಿರದ ಐನೂರಾಗೆ ಬರಿತೀನಿ ಕಳೆದ್ರೆ ಮೂರು ಸಾವಿರದ ಐನೂರು ಬಂತು ಒಂದು ಸೊನ್ನೆಯನ್ನು ಕೆಳಕ್ಕೆ ತೊಗೊಂಡಿದ್ದೀನಿ ಮತ್ತು ಏಳರಿಂದ ಭಾಗಿಸಿದ್ರೆ ಮೂವತ್ತೊಂದು ಸಾವಿರದ ಐನೂರು ಬರುತ್ತೆ ಏಳರಿಂದ ನಾನು ಇದನ್ನು ಗುಣಿಸ್ಬೇಕು ನೋಡಿ ಇವೆರಡರಿಂದ ಗುಣಿಸ್ತಾ ಇದ್ದೀನಿ ಸೊ ಅಲ್ಲಿ ಮತ್ತೆ ಅದೇ ಥರನೇ ಬಂತು ಸಂಖ್ಯೆ ಮೂರು ಸ ಮೂವತ್ತೈದು ಸಾವಿರ ಬಂತು ಅಂದರೆ ಮತ್ತೊಂದು ಸೊನ್ನೆಯನ್ನು ಇಳಿಸ್ಕೊಂಡಾಗ ಹಾಗೆ ಮತ್ತೆ ಏಳರಿಂದನೇ ಮಾಡ್ತೀನಿ ಸೇಮ್ ಉತ್ತರ ಮೂವತ್ತೊಂದು ಸಾವಿರದ ಐನೂರು ಕಳೆದ್ರೆ ನನಗೆ ಉತ್ತರ ಬಂದಿದ್ದು ಮೂರು ಸಾವಿರದ ಐನೂರು ಸೊ ಇದು ಮೂರು ಸಾವಿರದ ಐನೂರು ಉಳಿತು ಬಟ್ ನೂರ ಎಪ್ಪತ್ತೇಳು ಪೆಟ್ಟಿಗೆಗಳನ್ನು ಹಿಡಿಯುತ್ತೆ ಅಂತಕ್ಕಂಥದ್ದು ನಮಗಲ್ಲಿ ಗೊತ್ತಾಯಿತು ಅದು ಬಿಟ್ಬಿಡಿ ಬಟ್ ನಮಗೊಟ್ಟು ಪೆಟ್ಟಿಗೆಗಳು ಎಷ್ಟು ಹಿಡಿಯುತ್ತೆ ಔಷಧಿ ಪೆಟ್ಟಿಗೆಗಳನ್ನು ಅಂದರೆ ಕೇವಲ ನೂರ ಎಪ್ಪತ್ತೇಳು ಪೆಟ್ಟಿಗೆಗಳು ಆ ವ್ಯಾನಲ್ಲಿ ಹಿಡಿಸುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಗೊತ್ತಾಯ್ತಲ್ಲ ಸೊ ಇಲ್ಲಿ ಯಾವಾಗ ಭಾಗಿಸ್ಬೇಕು ಹೇಗೆ ಅದನ್ನು ಕನ್ವರ್ಷನ್ ಮಾಡಬೇಕು ಅಂತಕ್ಕಂಥದ್ದು ನೀವು ಬೇರೆ ಮೆಥಡಲ್ಲಿ ಕೂಡ ಅದನ್ನು ಭಾಗಿಸ್ಬೋದು ನಿಮಗೆ ಭಾಗಿಸೋದಕ್ಕೆ ಈಗೇನು ಎಂಟು ನೂರು ಈ ಏನು ಸಂಖ್ಯೆಗಳಿದಾವಲ್ಲ ಮೂರು ಎರಡು ಐದು ನಾಲ್ಕು ಒಂದು ಐದು ಇದನ್ನು ನಾಲ್ಕು ಸಾವಿರದ ಐದುನೂರು ಅಂತ ಆಯ್ತಲ್ವಾ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿ ಐದರಿಂದ ಐದು ಒಂದು ನಲವತ್ತೈದು ಐದು ಒಂದಲೇ ಐದು ಮೂರು ಉಳಿತು ಐದಾರಲೆ ಮೂವತ್ತು ಮತ್ತು ಐದಾರಲೆ ಮೂವತ್ತು ಸೊನ್ನೆ ಉಳಿತು ಮತ್ತೊಂದು ಸೊನ್ನೆ ಇದೆ ಹಾಗೆ ಬರೆದಿದ್ದೀನಿ ಮತ್ತು ಇದನ್ನು ಹದಿನಾರು ಅಂದರೆ ಸಾವಿರದ ಆರುನೂರು ಬೈ ಒಂಬತ್ತು ಇದನ್ನು ನೀವು ಡಿವೈಡ್ ಮಾಡಿದರೆ ಕೂಡ ನಿಮಗೆ ನೂರ ಎಪ್ಪತ್ತೇಳು ಆನ್ಸರ್ ಬರುತ್ತೆ ಸೊ ಇದು ನಿಮಗೆ ಗೊತ್ತಿರಲ್ಲ ಯಾಕೆಂದರೆ ನೀವು ಇನ್ನು ಹೈಯರ್ ಕ್ಲಾಸ್ಗೆ ಹೋಗ್ತೀರಾ ಅಂದರೆ ಸೆವೆಂತ್ ಏತ್ ಐ ಸ್ಕೂಲ್ಗೆ ಹೋದಾಗ ನಿಮಗೆ ಆ ಮೆಥಡು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈಗ ನಾನೇನು ತೋರಿಸಿದ್ದೀನಿ ಅದೇ ಮೆಥಡನ್ನೇ ನೀವು ಬರಿಬೇಕಾಗುತ್ತೆ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ ಸೊ ಈ ಲೆಕ್ಕವನ್ನು ನೀವು ನೋಡಿ ಒಬ್ಬಳು ವಿದ್ಯಾರ್ಥಿ ವಿದ್ಯಾರ್ಥಿ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರ ಇದೆ ಇಲ್ಲಿ ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ದೂರ ಇದೆ ಅಂದರೆ ಶಾಲೆ ಮತ್ತು ಮನೆಗಿರ್ತಕ್ಕಂಥ ಒಂದು ದೂರ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕಿಲೋಮೀಟರ್ ಇದೆ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರ್ತಾಳೆ ನಡ್ಕೊಂಡು ಹೋಗಿ ಬರ್ತಾಳೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ ಲೆಕ್ಕ ಸೊ ಇಲ್ಲಿ ನಾನು ಚಿತ್ರಬರ್ದ ನಿಮಗೆ ತೋರಿಸಿದ್ದೀನಿ ಶಾಲೆ ಮತ್ತು ಮನೆಗೆ ಇರತಕ್ಕಂತಹ ದೂರ ನೀವು ನೋಡ್ಬೋದು ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಇದೆ ಹೌದಲ್ವಾ ಮನೆ ಇಲ್ಲಿ ಶಾಲೆ ಚಿತ್ರ ಬರೆದಿದ್ದೀನಿ ಸೊ ಇಲ್ಲಿ ಒಂದು ಗಮನಿಸಬೇಕು ನೀವು ಎರಡನ್ನೂ ಕೂಡ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಕಿಲೋಮೀಟರ್ ಅಂದರೆ ಸಾವಿರ ಮೀಟರ್ ಅಲ್ವಾ ಒಂದು ಕಿಲೋಮೀಟರಿಗೆ ಸಾವಿರ ಪ್ಲಸ್ ಎಂಟುನೂರ ಎಪ್ಪತ್ತೈದು ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೈದು ಮೀಟರ್ ಆಯಿತು ಅಂದರೆ ಒಂದು ಡಿಸ್ಟೆನ್ಸು ಶಾಲೆಯಿಂದ ಮನೆಗೆ ಒಂದು ಸೈಡು ಮತ್ತು ಅಂದರೆ ಎರಡೂ ಕಡೆಗೆ ಬರಬೇಕಲ್ವ ಅವಳು ಶಾಲೆಯಿಂದ ಮನೆಗೆ ಮೊದಲು ಬರ್ತಾಳೆ ವಾಪಸ್ಸು ಎರಡನೇ ಸರಿ ಸಂಜೆ ಮನೆಗೆ ಹೋಗ್ತಾಳೆ ಅಂದರೆ ಒಂದು ಸರಿ ಒಂದು ಸರಿ ಎರಡು ಸರಿ ಕೂಡಬೇಕಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅವಳು ಶಾಲೆಗೆ ಬಂದು ಹೋಗಿರೋದ್ರಿಂದ ಅವೆರಡನ್ನೂ ಎರಡು ಸರಿ ಕೂಡ್ತಾ ಇದ್ದೀನಿ ಸಾವಿರದ ಎಂಟುನೂರ ಎಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದು ಮೀಟರು ಅಲ್ಲಿಗೆ ಮೂರು ಸಾವಿರದ ಏಳ್ನೂರ ಐವತ್ತು ಮೀಟರ್ ಒಂದು ಸರಿ ಅಂದರೆ ಒಂದು ದಿನಕ್ಕೆ ಅವಳು ಕ್ರಮಿಸ್ತಾಳೆ ಹಾಗಾದರೆ ಅವಳು ಆರು ದಿನಕ್ಕೆ ಎಷ್ಟು ಕ್ರಮಿಸ್ತಾಳೆ ಅಂದರೆ ನಾವು ಆರರಿಂದ ಗುಣಾಕಾರ ಮಾಡಿದರೆ ನಮ್ಗೆ ಉತ್ತರ ಸಿಕ್ಕತ್ತೆ ಆರರಿಂದ ಗುಣಾಕಾರ ಮಾಡಿ ಆರು ಸೊನ್ನೆಗೆ ಸೊನ್ನೆ ಆರು ಐದಲ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಬರೆದಿದ್ದೀನಿ ಕ್ಯಾರಿ ಆರು ಏಳು ನಲವತ್ತೆರಡು ಒಂದು ಮೂರು ನಲವತ್ತೈದಕ್ಕೆ ಐದು ನಾಲ್ಕು ಕ್ಯಾರಿ ಆರು ಮೂರಲ ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಸಾವಿರದ ಐದುನೂರು ಮೀಟರ್ ಒಟ್ಟು ಕ್ರಮಿಸ್ತಾಳೆ ಆ ಇಪ್ಪತ್ತೆರಡು ಸಾವಿರದ ಐದುನೂರು ಮೀಟರನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಿಲೋಮೀಟರಿಗೆ ಕನ್ವರ್ಟ್ ಮಾಡ್ತೀನಿ ಮತ್ತು ಐದುನೂರು ಹಾಗೆ ಬರೀತೀನಿ ಇಪ್ಪತ್ತೆರಡು ಸಾವಿರ ಇದೆ ಅಲ್ಲ ಅದಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಐದುನೂರು ಮೀಟ್ರ್ ಸಪ್ರೇಟ್ ಉಳಿಯುತ್ತೆ ಇಪ್ಪತ್ತೆರಡು ಕಿಲೋಮೀಟರ್ ಅವಳು ಮತ್ತು ಒಟ್ಟು ಆರು ದಿನಗಳಲ್ಲಿ ಸಂಚಾರವನ್ನು ಮಾಡ್ತಾಳೆ ಶಾಲೆಯಿಂದ ಮನೆಗೆ ಓಡಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಇದರಿಂದ ಗೊತ್ತಾಯಿತು ಸೊ ಅರ್ಥ ಆಯ್ತಲ್ವಾ ತುಂಬ ಸಿಂಪಲಾಗಿ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಸರಿ ವೀಡಿಯೋವನ್ನು ರಿವ್ಯೂ ಮಾಡಿಕೊಂಡು ನೋಡಿ ಇನ್ನು ಮುಂದಿನ ಲೆಕ್ಕಕ್ಕೆ ಬರ್ತೀನಿ ಲೆಕ್ಕ ಈ ಥರ ಇದೆ ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐನೂರು ಎಮ್ ಎಲ್ ಮೊಸರನ್ನು ಹೊಂದಿದೆ ಅಂದರೆ ನಾಲ್ಕೂವರೆ ಲೀಟರ್ ಮೊಸರಿದೆ ಅದರಲ್ಲಿ ಇಪ್ಪತ್ತೈದು ಎಮ್ ಎಲ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಅಂದರೆ ನಾವು ಎಷ್ಟು ಲೋಟ ಆ ಮೊಸರನ್ನು ತುಂಬೋದು ಅಂತ ಕೇಳಿದ್ದಾರೆ ಸೊ ಇರೋವಂಥದ್ದು ನಾಲ್ಕು ಲೀಟ್ರು ನಾಲ್ಕೂವರೆ ಲೀಟರ್ ಫೋರ್ ಪಾಯಿಂಟ್ ಫೈವ್ ಲೀಟರ್ ಸೊ ಒಂದು ಗ್ಲಾಸ್ ಇದೆ ನನ್ನ ಹತ್ರ ಈ ಒಂದು ಗ್ಲಾಸ್ ಅಂದರೆ ನೀವು ಲೋಟ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಅಂದರೆ ನೀವು ಗಲಾಸ್ ಅಂತ ಹೇಳ್ತೀರಾ ಸೊ ಈ ಒಂದು ಲೋಟದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ತುಂಬ್ಕೋಬೋದು ಇದು ಎಷ್ಟಿದೆ ಇಪ್ಪತ್ತೈದು ಎಮ್ ಎಲ್ ಇದೆ ಹಾಗಾಗಿ ನಾನು ಇದನ್ನು ಲೀಟರ್ನ ಎಮ್ ಗೆ ಕನ್ವರ್ಟ್ ಮಾಡ್ತೀನಿ ಸೊ ನಾಲ್ಕು ಲೀಟ್ರು ಐನೂರು ಎಮ್ ಎಲ್ ಅಂತಂದರೆ ನಾಲ್ಕು ಸಾವಿರದ ಐದುನೂರು ಎಮ್ ಎಲ್ ಆಗುತ್ತೆ ಸೊ ಒಂದು ಲೋಟ ಇಪ್ಪತ್ತೈದು ಎಮ್ ಎಲ್ ಹಿಡಿಯುತ್ತೆ ಅಂದರೆ ಅದನ್ನು ಭಾಗಿಸ್ತೀನಿ ಇಪ್ಪತ್ತೈದರಿಂದ ನಾಲ್ಕು ಸಾವಿರದ ಐನೂರನ್ನು ಭಾಗಿಸಿದ್ರಿಂದ ನನಗೆ ನೋಡಿ ಯಾವ ರೀತಿ ಭಾಗಿಸ್ಬೇಕು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಕಳೆದ್ರೆ ಇಪ್ಪತ್ತು ಬಂತು ಒಂದು ಸೊನ್ನೆನ ಕೆಳಗೆ ಕೆಳಗಿಳಿಸ್ಕೊಂತೀನಿ ಇನ್ನೂರಾಯ್ತು ಇಪ್ಪತ್ತೈದು ಎಂಟ್ಲೆ ಇನ್ನೂರು ಅಷ್ಟು ಹೋಯ್ತು ಒಂದು ಸೊನ್ನೆ ಇಲ್ಲಿರೋದ್ರಿಂದ ಇಲ್ಲೂ ಕೂಡ ಒಂದು ಸೊನ್ನೆ ಕಟ್ಕೊಳ್ತೀನಿ ಹಾಗಾಗಿ ನೂರ ಎಂಬತ್ತು ಲೋಟಗಳು ಬರುತ್ತೆ ನೂರ ಎಂಬತ್ತು ಲೋಟ ತುಂಬಿದ್ರೆ ಅಷ್ಟು ಮೊಸರು ಖಾಲಿ ಆಗುತ್ತೆ ಅಲ್ಲಿರ್ತಕ್ಕಂಥದ್ದು ಒಂದು ಪಾತ್ರೆಯಲ್ಲಿರ್ತಕ್ಕಂತಹ ಮೊಸರು ಸೊ ಅರ್ಥ ಆಯ್ತಲ್ಲ ಸೊ ಈ ಥರದ ಪಾಠಗಳು ನಿಮಗೆ ಹೇಗನ್ನಿಸುತ್ತೆ ಮತ್ತು ನಾವು ಪಾಠ ಮಾಡ್ತಕ್ಕಂತಹ ವಿಧಾನ ನಿಮಗೆ ಇನ್ನಷ್ಟು ಸುಲಭವಾಗಿ ಸಿಗಬೇಕು ಅಂತ ಹೇಳಿದರೆ ಮುಂದಿನ ತರಗತಿಗಳು ಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಬೋದು ಇಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಕ್ಕತ್ತೆ ಈಗ ಸದ್ಯಕ್ಕೆ ನನ್ನ ವಿದ್ಯಾರ್ಥಿಗಳಿಗಾಗಿ ನಾನು ನಮ್ಮ ಒಂದು ವಿದ್ಯಾಗಮ ಅಂತಕ್ಕಂಥ ಪ್ರಾಜೆಕ್ಟಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಸೊ ನನ್ನ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಅಂದರೆ ಅರವತ್ತ ಏಳು ಜನ ವಿದ್ಯಾರ್ಥಿಗಳಲ್ಲಿ ಸ್ಮಾರ್ಟ್ಫೋನು ನಲವತ್ತು ವಿದ್ಯಾರ್ಥಿಗಳ ಹತ್ರ ಇದೆ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋಗಳನ್ನು ವಾಚ್ ಮಾಡ್ತಾಯಿದ್ದಾರೆ ಕೆಲವು ಮಕ್ಕಳು ಲೆಕ್ಕಗಳನ್ನು ಮಾಡಿ ನನಗೆ ರೆಸ್ಪಾನ್ಸನ್ನು ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗತ್ತೆ ಸ ಒಂದು ವಿದ್ಯಾರ್ಥಿ ಒಂದು ರೇಣುಕಾ ಅಂತಕ್ಕಂತಹ ಒಂದು ವಿದ್ಯಾರ್ಥಿ ನನಗೆ ಮತ್ತು ಅನೇಕ ವಿದ್ಯಾರ್ಥಿಗಳು ಲಕ್ಷ್ಮಿ ಹಾಗೆ ಇಸ್ಮಾಯಿಲ್ ನದಾಫ್ ಇವರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪ್ರತಿ ಬಾರಿಯೂ ಕ ಒಂದು ಫೋನನ್ನು ಮಾಡಿ ನನಗೆ ಪ್ರಾಬ್ಲಮನ್ನು ಕೇಳ್ತಾ ಇದ್ದಾರೆ ಸೊ ಆ ಒಂದು ಉದ್ದೇಶಕ್ಕಾಗಿ ವಿಡಿಯೋಗಳನ್ನು ಕಂಟಿನ್ಯೂ ಮಾಡಿದ್ದೀನಿ ಸೊ ನೀವೆಲ್ಲವನ್ನು ಮಾಡಿ ಅದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವೀಡಿಯೋ ನಾನು ಮಾಡಿದಾಗ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಲೆಕ್ಕಗಳನ್ನು ಅರ್ಥ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇತ್ತಂದರೆ ನನ್ನ ವೈಯಕ್ತಿಕ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಈಗ ಆಲ್ರೆಡಿ ಇದೆ ಅವರು ನನಗೆ ಕಳಿಸ್ಬೋದು ಅಥವಾ ಬೇರೆಯವರು ಅಂದರೆ ನನ್ನ ಸ್ಟೂಡೆಂಟ್ಸ್ ಬಿಟ್ಟು ಬೇರೆಯವರು ಯಾರಿದ್ದೀರಿ ಅವರು ನನ್ನ ಒಂದು ಟೆಲಿಗ್ರಾಮ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇನ್ನೊಂದು ನಂಬರ್ ಕೂಡ ನಿಮಗೆ ಸಿಕ್ಕುತ್ತೆ ಸೊ ಆ ನಂಬರ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟೂ ಸಿಕ್ಸ್ ಅಂತೇಳಿ ಸೊ ಇದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಟೆಲಿಗ್ರಾಮ್ ಮಾಡ್ಬೋದು ಕಾಲ್ ಮಾಡಲಿಕ್ಕಾಗಲ್ಲ ಯಾಕೆಂದರೆ ನಾನು ಕಾಲನ್ನು ಕೆಲವೊಮ್ಮೆ ಪಿಕ್ ಮಾಡೋದಿಲ್ಲ ಸೊ ನೀವು ಆ ಕಾ ಟೆಲಿಗ್ರಾಮಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಮಾಡಿದರೆ ನಾನು ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ನಿಮಗೆ ರಿಪ್ಲೈಯನ್ನು ಕೊಡ್ತೀನಿ ಧನ್ಯವಾದಗಳು